ಬಸ್ನಲ್ಲಿ ಪ್ರಯಾಣವನ್ನು ಮಾಡುವಂಥ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯನ್ನು ವಹಿಸಬೇಕು, ಬೇರೆ ಬೇರೆ ಕಾರಣಗಳಿಗಾಗಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಸೊ ಮಂಗಳೂರಿನಲ್ಲಿ ಒಂದು ಘಟನೆ ವರದಿಯಾಗಿದೆ. ಬಸ್ನಲ್ಲಿ ಮಹಿಳಾ ಪ್ರಯಾಣಿಕೆಯ ಹ್ಯಾಂಡ್ ಬ್ಯಾಗ್ನಲ್ಲಿದ್ದಂತಹ ಪರ್ಸನ್ನ ಸೀಟ್ನಲ್ಲಿ ಕುಳಿತಿದ್ದಂತಹ ಇನ್ನೊಬ್ಬ ಮಹಿಳೆ ಎಗರಿಸಿದಂತಹ ಘಟನೆ ಮಂಗಳೂರಿನಲ್ಲಿ ನಡೆದಿದೆ. ಇಂದು ಬೆಳಗ್ಗೆ ನಗರದ ಖಾಸಗಿ ಬಸ್ಸೊಂದು ಮಂಗಳೂರಿಂದ ಪುತ್ತೂರಿಗೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಬಸ್ನಲ್ಲಿದ್ದಂತಹ ಪ್ರಯಾಣಿಕೆಯ ಹ್ಯಾಂಡ್ ಬ್ಯಾಗ್ನಲ್ಲಿದ್ದಂತಹ ಪರ್ಸನ್ನ ಸೀಟ್ನಲ್ಲಿ ಕುಳಿತಿದ್ದ ಮತ್ತೊಬ್ಬ ಮಹಿಳೆ ಎಗರಿಸಿರ್ತಕ್ಕಂತಹ ಘಟನೆ ಇದು. ಸೊ ಇಂತಹ ಕೃತ್ಯಗಳು ನಡೀತಾ ಇರುತ್ತೆ. ಸೊ ಎಚ್ಚರದಿಂದ ಇರಬೇಕಾಗುತ್ತೆ. ಬಸ್ನಲ್ಲಿ CCTV ಇತ್ತು, ಆ ಕಾರಣದಿಂದಾಗಿ ಮಹಿಳೆಯ ಕೃತ್ಯ ಇಲ್ಲಿ ಸರಿಯಾಗಿದೆ. ಅಂದರೆ ಬಸ್ನಲ್ಲಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಆಕೆ ಇನ್ನೊಬ್ಬ ಮಹಿಳೆಯ ಬ್ಯಾಗ್ನಲ್ಲಿದ್ದಂತಹ ಹ್ಯಾಂಡ್ ಬ್ಯಾಗ್ನಲ್ಲಿದ್ದಂತಹ ಪರ್ಸನ್ನ ಕಳವುಗೈತಾರೆ. ಆ ಒಂದು ದೃಶ್ಯ ಏನಿದೆ ಅದು CCTVಯಲ್ಲಿ, ಬಸ್ನಲ್ಲಿ ಅಳವಡಿಸಲಾಗಿರತಕ್ಕಂತಹ CCTVಯಲ್ಲಿ ಸರಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ಮತ್ತೆ ಸರ ಕಳ್ಳರು ಇದ್ದಾರೆ ಅಥವಾ ಪರ್ಸ್ ಕಳ್ಳರು ಇದ್ದಾರೆ ಅನ್ನುವಂಥದ್ದು ಗೋಚರ ಆಗ್ತಾ ಇದೆ. ಪ್ರಯಾಣಿಕರು ಒಂದಿಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ, ಅಲರ್ಟ್ ಆಗಿ ಬಸ್ನಲ್ಲಿ ಪ್ರಯಾಣವನ್ನು ನಡೆಸಬೇಕಾಗುತ್ತೆ. ಕೇವಲ ಇದು ಒಂದು ವಿಚಾರ, ಆದರೆ ಇನ್ನು ಬಸ್ನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಅಪಘಾತಗಳು ಆಗುವಂಥದ್ದು ನಾವು ಕಳೆದ ಕೆಲವು ದಿನಗಳಿಂದ ನೋಡ್ತಾನೇ ಇದ್ದೇವೆ. ಬಸ್ನಿಂದ ಎಸೆಯಲ್ಪಡುವಂಥದ್ದು, ವಿದ್ಯಾರ್ಥಿ ಬಿದ್ದಿರತಕ್ಕಂತಹ ಸನ್ನಿವೇಶ, ಫುಟ್ಪಾತ್ನಲ್ಲಿ ನೇತಾಡುವಂಥದ್ದು, ಈ ಎಲ್ಲ ವಿಚಾರವನ್ನು ಕೂಡ ನಾವು ತುಂಬಾ ಅಲರ್ಟ್ ಆಗಿ ಅಂದರೆ ತುಂಬ ಎಚ್ಚರಿಕೆಯಿಂದ ನಿರ್ವಹಿಸಬೇಕು. ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಕಳ್ಳರು ಕೂಡ ಇರ್ತಾರೆ, ಕದಿಯುವವರು. ಅಂದರೆ ಇದು ಉದ್ದೇಶಪೂರ್ವಕವಾಗಿಯೂ ಆಗಿರಬಹುದು. ಇಲ್ಲಿ ಮಹಿಳೆಯ ಬ್ಯಾಗ್ನಿಂದ ಕಳವು ಮಾಡಿರತಕ್ಕಂತಹ ದೃಶ್ಯ ಇದು. ಹಾಗಾಗಿ